ನೆಲ್ಲ ಓರ್ಸ್ತಿದ್ಯಾಂಗ ಪಾರೀ ಬಾ ಕುಕಬಾ ಆಯಿತು ನೀರೈ ಗುಡಿಸಿದ್ದೆ ಅದಕ್ಕೆ ಅದನ್ನ ತಕೊಂಡ್ ವರ್ಸ ನೀ ಮಾಪಾ ಅಂತ ಹೋಗಿರ ಅಮ್ಮ ಮಗಳು ಗೊಡಿತ ಹಾಕಲಲ್ವೇ ಆಗ್ಲಿಲ್ಲ ಅಂದ್ರೆ ಓಟ ಒಂದಕ್ಕೆ ಬಿಡ ಆಂಟಿ ನಾವ್ ಇಷ್ಟ ಅಂತ ಹೇಳಕ್ ಆಗುತ್ತೆ ಅನ್ಸರಿಸ್ಕೊಂಡು ಹೋಗ್ತಿಲ್ಲೆ ಗಂಡನ್ ಮನೆಗೆ ಜಂಬ ಮಾಡ್ಬಾರ್ದು ಗಂಡನ್ ಮನೆ ಕಟ್ಕೊಂಡ್ ಮೇಲೆ ನಮ್ದೇನೆ ಇದು ಮನೆ ನಮ್ಗಿರ್ಬೇಕು ಜವಾಬ್ದಾರಿ ಅಂತ ನಾನ್ ಎಲ್ಲಾ ಕೆಲಸ ನಂದು ನಂದು ಅಂದ್ಕೊಂಡು ಮಾಡ್ತೀನಿ ಅದಕ್ಕೆ ಅವ್ರಿಗೇನು ಅಮ್ಮ ಮಗಳಿಗೆ ಉಂಡು ಉಂಡ್ ಅಡ್ಡಾಡ್ತಾರೆ ಹೋಗಿರಿ ಆತ ಉಂಜೆ ಸಿಗ್ರೆ ಅಂತ ಅಮ್ಮ ಮಗಳು ಅವ್ಳು ಬರಲ್ಲ ಅಂದರು ಈ ಬಾರೆ ಹೋಗನೇ ನೀನು ಬೋಗಿಸು ನಾನು ಕಿತ್ಕೊತಿನಿ ಅಂತ ಹೋಗ್ಯಾರ ಅಮ್ಮ ಮಗಳು ಇದೇನು ಹ್ಞೂ ಬಿಡತ್ತ ಹೋಗಿ ಮೊದಲು ನೆಮ್ಮದಿಗನ ಕುಕ್ಕಾತ ಹ್ಞೂ ಅವ್ರು ಹೋದ್ರು ಬರೀ ಕೆಲಸ ಮಾಡ್ತಿ ಅಲ್ಲಮ್ಮ ಯಾವಾಗ ಮರಿಗೂ ಮೂರೊತ್ತು ಕಂಬನಾಗ ಸುತ್ತಿಸ್ತಾರಮ್ಮ ನಿಮ್ಮ ಮತ್ತೆ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಕಂಬನಾಗ ಸುತ್ತರಿಸ್ತಾರೆ ಸುಮ್ಮನೆ ಕೂಕೊಂಬಕ್ಕೆ ಬಿಡಲ್ಲ ಇಲ್ಲ ಯಾತಾದರೂ ಒಂದ್ ಒಂಥನೇ ಇರ್ತಾರೆ అదే ఇవన్న నమ్మప్ప మొబైల్ ఇర్లీ ఎమర్జెన్సీకి మాట్లాడక మాట్లాడకే అంత అదికే మూరత్తు మొబైల్ ఇడ్కొమ్తాళ అంత హతారు నన్ను అసలు మొబైల్ ఇక్కడ ఏమో ఎమర్జెన్సీకి యార్గనా ఫోన్ బత ఇక అన్ను మగ్ ముత్ ఫోన్కూతాళావళదేం బైలికి బరల్ నా అయ్యప్ప ననం మన్నే బర్త్డే అంత కేు మొబైలు తొట్ట నోడు అదేవ్రీ కొణు ಏನಿ ಮತ್ತೆ ಅಂತಾನೆ ಎಲ್ಲ ತಗೊಳಂಗ ಎಲ್ಲ ರಾಣೆ ಬರೋಣ ಆದಿನಿ ಎಲ್ಲ ಅತ್ತಿರ ಅಂತಾರೆ ಯಾರೋ ನೂರು ರೊಬ್ಬರು ಇರ್ತಾರೆ ಒಳ್ಳೇರು ಎಲ್ಲರೂ ಅವರು ಅಷ್ಟೇ ತಗೊಳಮ್ಮ ಯಾತನ ಒಂದು ಸೈ ಮಗ ತಂದು ಕೊಟ್ಟರು ಸೊಸೆಗೆ ಸೈಸಲ್ಲ ಎಲ್ಲಾ ಎಲ್ಲ ಹತ್ತಿರೋ ಅದೇ ಹಣೆ ಬರಬೇಕಾಗ ಆಮೇಲೆ ಗೊಯ್ತೆ ಮಾಮಿಲ್ಲೆಲ್ಲ ಕೂಕೊಂಡು ಇರ್ತೈತೆ ಕಾಪಿ ಕಾಸು ಕೊಟ್ಟೆ ಕುಡ್ದು ಐತೆ ಇಲ್ಲೆಲ್ಲ ಕೂಕೊಂಡು ಇರ್ತೈತೆ ಹೀಗೆ ಅವರು ಮನೆ ಮೂಲೆಮನೆಯವರು ಕರಿಯಾಕ್ ಬಂದ್ರು ಯಾತ ಬುಡ್ದ ಬುಡ್ದಾಗ್ ಕಳೆ ನಿಮ್ಮ ಅತ್ತೆ ಹೇಳ್ತಿದ್ಲು ನಾನು ಸೊಸೆ ಕಳಿಸ್ತೀನಿ ನಾಳಿಕೆ ಅಂತನ ಮತ್ತೆ ಹೇಳ್ತೇನೆ ನಿಮ್ಮತ್ತೆ ನಿನಗೆ ಹ್ಞೂ ಹೇಳ್ತು ನಮ್ಮತ್ತೆ ಹ್ಞೂ ಸಹ ಕಳೆ ತೆಗೆಕಂತ ಹೋಗಿ ಹೇಳಿದ್ದೀನಿ ಅಂತ ಏನಂದೆ ನೀನು ಬತ್ತೀಯಾ ನಾಲ್ಕು ನನ್ನ ಜೊತೆಗೆ ನಾನು ಹೋಗ್ತಿದ್ದೀನಿ ಮೇಳ್ತು ಅತ್ತೆ ಹೇಳ್ತಂತೆ ಅದಕ್ಕೆ ಹೊಲ ನೋಡಿಲ್ಲ ಕರ್ಕೊಂಬ ಗೌರವೆನ ಅಂತ ಬತ್ತೀವ ಮಂಗಾದ್ರೆ ಮತ್ತೆ ಹೇಳಲ್ಲ ಆಂಟಿ ಏನಾದರೂ ಮಾಡಿ ಬರಬೇಕಲ್ವೇ ಬರೋಲ್ಲ ಅಂದರೆ ನಗ ಗೊತ್ತಾಗಲ್ವೇ ಅಯ್ಯೋ ಸೊಸೆ ಗೌರಮ್ಮನ ಮಾತು ಕೇಳಲ್ಲ ಅದಕ್ಕೆ ಈ ಗೌರಮ್ಮ ಹೇಳಿದ್ಲು ಬರಲಿಲ್ಲ ಅಂತ ಯಾಕೆ ಅಂದ್ಕೋಬೇಕು ನಾಲಾರು ನಾಲ್ವರು ಅಂದ್ಕೊಂಬೋದು ನಮ್ಮ ಕುಟುಂಬದ ಬಗ್ಗೆ ಇಷ್ಟ ಆಗೋಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಯಾರು ಹೇಳ್ಕೊಬಾರ್ದು ಅದಕ್ಕೆ ಏನು ಹೋದ್ರು ಹೋಗ್ಲೇಳು ಕೂಲಿ ಮಾಡಾನೆ ಈಗಿನ ಕಾಲದಾಗೆ ಯಾವ ಕೆಲಸ ಮಾಡಿದ್ರು ಏನು ತಪ್ಪೇನಿಲ್ಲ ಮಾನ ಹೋಗಿದ್ದೆ ನಿಮ್ಮೂರಾಗೆ ನಿಮ್ಮ ಬಿಸ್ಲಾಗೆಲ್ಲ ಕೂಲಿಪಲ್ಲಿ ಹೋಗಿಲ್ಲ ಕಣ ಆಂಟಿ ಮನೆಗಳ್ ಮಾತ್ರ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಬಂದ್ಕೊಂಡಿದ್ದೆ ಇದ್ದೆ ನಾನು ಯಾವತ್ತು ಈ ಥರ ಕೂಲಿಪಲ್ಲಿ ಕಳೆ ತೆಗ್ಯಕಂತೆ ಅದಕ್ಕೆ ಇದಕ್ಕೆ ಯಾತಕ್ಕೂ ಹೋಗಿಲ್ಲ ಮತ್ತೆ ಒಂದು ಮತ್ತೆ ಹೇಳ್ತೈತೆ ಅಂತ ಗೊತ್ತಿದ್ಯಲಮ್ಮ ಹೆಂಗ್ ಮಾಡ್ತೀಯಮ್ಮ ಹಾಂ ರವಿ ಆ ಅಪ್ಪಗೆ ಹೇಳಿದ ಬೈತೈತೇನೋ ನಾನು ಹೇಳಕ್ಕೆ ಹೋಗಲ್ಲ ಸುಮ್ಮನೆ ಯಾಕೆ ಗಲಾಟೆ ತಂದಿಕ್ಕೋದು ಅಂತ ನೋಡಣಿ ಇದು ಒಂದು ಕೆಲಸ ಮಾಡಣಿ ಸುಮ್ಮನೆ ಇದ್ದೀನಿ ಅಂತಾನೆ ತಾನೇ ಹಿಂಗ್ ಹೇಳೋದು ಅದಕ್ಕೆ ನಾನು ಯಾತನ ಟೈಲರಿಂಗ್ ಮಿಷಿನ್ ಯಾತನ ತರಿಸ್ಕೊಂಡು ಇಲ್ಲ ಜಿಗ್ ಜಾಗ್ ಮಾಡೋದ ಜಿಗ್ಜಾಗು ಫಾಲ್ ಹಾಕಿದ್ರು ನೂರು ರೂಪಾಯಿ ಕೊಡ್ತಾರೆ ಏನಾದರೂ ಒಂದು ಮಾಡೋಣ ಅಂತ ಇದ್ದೀನಿ ಯಾತ ಮತ್ತೆ ಕೆಲಸ ಅಂತ ಅಂತಿದ್ದೆ ಅದನ್ನು ಹೇಳಿದ್ವಿ ಗಾರ್ಮೆಂಟ್ಸ್ ಕೆಲಸ ಇದ್ರೆ ಹುಡುಕು ನಿನ್ ತಗೆ ಅಂತ ಹುಡುಕ್ತಾ ಇತ್ತಂತೆ ಯಾವ ಕಾಲ ಇಲ್ಲ ಇನ್ನೊಂದ್ ತಿಂಗಳು ಬಿಟ್ಟು ಅಂತ ಹೇಳಾರಂತೆ ಅಲ್ಲಿವರೆಗೂ ಕೂಕೊಂತಾಳೆ ಅಂತ ನಮ್ಮ ಅತ್ತೆ ಅದಕ್ಕೆ ಕೂಲಿ ಹೋಗ್ಲಿ ಅಂತ ಅಥವಾ ಮನೆಗಳೆಲ್ಲ ಮಾಡಿಕಿ ಕೂಲಿ ಹೋಗಿ ಬಂದು ಅದನ್ನು ಮನೆಗಳ್ದು ಮಾಡ್ಬೇಕಮ್ಮ ಅಲ್ಲಿವರೆಗೂ ಅಮ್ಮ ಮಗಳು ಕೂಕೊಂಡು ಮಾಡಿಕಿ ತಿನ್ಕೊಂಡು ಉಣ್ಕೊಂಡು ಅಡ್ಡಾಡ್ತಾರ ನೋಡು ಮೆರೀಲಿ ಆಂಟಿ ಮೆರಿಲಿ ಎಲ್ಲಾರ್ಗು ಒಂದ್ ಕಾಲ ಗೊತ್ತೈತಿ ಮೆರಿಬೇಕಾದ್ರೆ ಅದನ್ನ ಏನೋ ಹೇಳ್ತಾರಲ್ಲ ದೀಪ ಕೆಡ್ಬೇಕಾದೇನೆ ಅಂತೆ ಜೋರ ಆಮೇಲೆ ಹಾಂ ಮುದ್ರಿಕೇ ಕೂಕೊತಾರೆ ಯಾಕಂದ್ರೆ ಎಲ್ಲರಿಗೂ ಒಂದು ಕಾಲ ಬತ್ತೈತೆ ಹೇಳು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾನ ಗಾದೆನೇ ಐತಿ ಎಲ್ಲರಿಗೂ ಒಂದು ಕಾಲ ಬತ್ತೈತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಿ ನಾನು ಯಾಕೋ ನಿಮ್ಗೆ ಬಿಸಿಲು ಆಗೇ ಕೂಲಿ ಬರೋದು ಬ್ಯಾಡವೇನೋ ಅನ್ಸುತ್ತಮ್ಮ ಹೇಳ್ತೀನಿ ಹೇಳ್ಬೇಕಾರೆ ಒಕ್ಕೆಗೆ ಅಕ್ಕ ಏನು ಅಂದ್ಕೊಂಬಲ್ಲ ಅಕ್ಕ ಬರೋಲ್ಲ ಅಂತ ಅಂತ ಬಿಡೋ ಮಾತಾ ಏನು ಕೂಲಿ ಬತ್ತೀ ಕಾಳೆ ಸುಮ್ಮರ ಆಂಟಿ ಬತ್ತೀ ಕೂಲಿನ ಹ್ಞೂ ಏನಾಗಲ್ಲ ಅದೇ ಮಾಡ್ಬಾರ್ದು ಕೆಲ್ಸ ಏನು ಅದೇ ಕೆಟ್ಟ ಕೆಲಸ ಏನು ಕೆಟ್ಟ ಕೆಲ್ಸ ಏನು ಅಲ್ಲಲ್ಲ ಹಾಂ ಇನ್ನೂ ನೀ ಕೂಲಿ ಮಾಡಿ ದುಡ್ಡು ಕಣ್ಣು ಏನಂತೆ ಯಾವ ಕೆಲಸ ಆದರೆ ಏನಂತೆ ಹೇಳಿದೆ ನಮ್ಮ ನಮ್ಮತ್ತೆ ಯಾರನ್ನ ಕೇಳಿ ನನ್ನ ಸೊಸೆ ಬತ್ತಾಳ ಅಂತ ಕೇಳಿದೆ ನೀನೆ ನಾನು ಕೇಳಿದ್ದೆ ಕೂಲಿ ಓಕೆ ಮಾಡ್ತೀಯ ಅಂತ ನನಗೆ ಕೇಳ್ದಲ್ಲೇ ಹೆಂಗೆ ಹೇಳಿದೆ ಅಂತ ಕೇಳಿದೆ ನಾನು ಹ್ಞೂ ಹಂಗಿಲ್ಲ ಮಾತಾಡಬೇಕು ಇಲ್ಲ ಅಂದ್ರೆ ಒಳ್ಳೆಯಕೊಂಡ್ಬಿಡ್ತಾರೆ ಹಂಗೇನೆ ಏನಂದ್ರೆ ನಿಮ್ಮತ್ತೆ ಏನು ಅಂತತೆ ಮಾತು ಬೋಲು ಬಲ್ತಿದೀಯ ಎಲ್ಲ ನಿಂದು ನಿಮ್ ಎಲ್ಲಾನ ಎಲ್ಲ ತಿಟ್ವಟಾ ನಿನ್ನ ಗಂಡನ ಭಯ ನಿಮ್ಗೊಂದು ಈಟು ಇಲ್ಲ ಅಂತ ಬೈಕೆಂತ ಇಲ್ಲಿ ಬಿಡು ಈ ಪಟು ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ ಕೂಲಿ ಬಾ ಅಷ್ಟೇ ಅದೇ ಮತ್ತೆ ನನ್ನ ಕೈಲಿ ಏಟಾಗುತ್ತೋ ಮಾಡಿ ಬರ್ತೀನಿ ಆಗದಿಲ್ಲದನ್ನ ಬಿಟ್ಟು ಬರ್ತೀನಿ ಅಲ್ಲಿಗೂ ಏನಾದ್ರು ತೊಳ್ದಿಲ್ಲ ಅಂದ್ರೆ ಬಂದು ಅವಾಗ ಏನು ಮಾಡ್ತಿದ್ರು ಬೆಳಗ್ಗೆ ಸಾಯಂಕಾಲ ತನಕ ಕೂಕಂಡು ಕೂಲಿ ಹೋಗಿ ಕಳಿಸ್ತೀರ ನನ್ನ ನೀವೇನು ಮನೆಗಳ್ ಮಾಡೋಕ್ಕಾಗಲ್ಲ ಅಂತ ಅವಾಗ ತಡಿ ಆಂಟಿ ಎಲ್ಲ ಒಂದೇ ಸರಿ ಏಳು ಆಲೋಚನೆ ಮಾಡಿ ಗಲಾಟೆ ಮಾಡೋದ್ ಸರಿಯಲ್ಲ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಗಲಾಟೆ ಮಾಡಬೇಕು ಸುಮ್ಮನೆ ಸುಮ್ಮನೆ ಅವರೇನೋ ಊಹೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಬರೀ ಗೆಸ್ ಮಾಡ್ಕೊಂಡು ಅನುಮಾನ ಬೀಳ್ತಾರಲ್ಲ ಹಂಗಲ್ಲ ನಾನು ರೆಡ್ ಹ್ಯಾಂಡಾಗಿ ಇಟ್ಕೋಬೇಕು ನಾವು ಯಾವಾಗನು ಆವಾಗೂ ಆಗಿರ್ಬೇಕು ನಮ್ಮದು ಹೋಗನಿ ಬರೋನಿ ಕೂಲಿಗೆ ಅದೇನು ದಬ್ಬಾಕ್ತಾರೆ ಮನೆ ಕೆಲಸ ಅಂತ ನೋಡನಿ ಅವಾಗ ಕಣ್ಣಿ ಕಾಣ್ತೈತಿ ಅವಾಗ ನನ್ನ ಗಂಡಂಗೂ ಹೇಳ್ಬೋದು ನಮ್ಮ ಮಾಮಂಗೂ ಹೇಳ್ಬೋದು ನೋಡ್ರಿ ಕೂಲಿ ಕಳಿಸ್ತಾರೆ ಮನೆಗಳ ಒಂದು ಈಟಿಟ್ಲು ಕದ್ದಿ ತೆಗೆದ ತೆಗೆ ಹಾಕಲ್ಲ ಅಂತ ಹೇಳ್ಬೋದಲ್ಲ ಆಂಟಿ ನಮ್ಮ ಅದು ನಿಜವೇ ಹ್ಞೂ ಹಾಗೆ ಟೈಮ್ ನೋಡ್ಕೊಂಡು ಅವ್ರು ನೆಡ್ಕೊಡ್ಬೇಕು ತಿನ್ನರಿ ಬಿಡು ಇನ್ನೇನು ಮಗಳು ಮದುವೆ ಆಗ್ತೈತೆ ಮಗಳು ಮದುವೆ ಸೆಟ್ ಆಗ್ತಿದ್ದಂಗೆ ಮಗಳು ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅವಾಗ ಮಗಳು ಕಾಪ್ರ ಹೆಂಗಿರುತ್ತಂತ ನಮ್ಮ ಮತ್ತೆ ಗೊತ್ತಾಗುತ್ತಲ್ಲ ಅವಾಗ ನೋಡ್ಬೇಕು ನಮ್ಮ ಅತ್ತೆ ಮುಖ ಅಂತ ನನ್ಗೂ ಬೋಲ್ ಖುಷಿ ಆಗ್ತೈತಿ ಅಂತ ಟೈಮ್ ಯಾವಾಗ ಬರ್ತೈತಪ್ಪ ಅಂತ ಕಾತ್ಕೊಂಡು ಕಣ ಆಂಟಿ ಹೇಳು ಟೈಮು ಹ್ಞೂ ಟೈಮ್ ಎಲ್ಲರಿಗು ದೋಸೆ ಕಾಲ ಕಾಲೇಲೆ ಎಲ್ಲಾರ್ಗು ನನ್ಸಿನ ಒಳ್ಳೇದೇ ಮಾಡುತ್ತೆ ಹ್ಞೂ ನೋಡೋಣ ಹೇಳು ಅದೇನು ಎತ್ತ ಅಂತಾನ ಹೆಂಗೆ ಅಡ್ರಾಕ್ತಾಳೆ ಅಲ್ಲಿ ಸೊಸೆ ಅಲ್ಲಿ ಸೊಸೆ ಆಗಿರ್ಬೇಕಲ್ಲ ನಿಮ್ಮ ಸೌಮ್ಯ ಅಲ್ಲಿ ಹೆಂಗೆ ಸೊಸೆಯಾಗ ಅಡ್ರಾಕ್ತಾಳೆ ಇಲ್ಲಿ ಮಗಳು ಆಗಿ ಅಡ್ರಾಕ್ ಐತಿ ಅಲ್ಲಿ ಸೊಸೆಯಾಗೆ ಅದೇನ್ ಕೆಲಸ ದಬ್ಬಾಗ್ತಾಳೆ ನೋಡೋಣ ಹೇಳು ಅರೆ ಆಂಟಿ ನಾನು ನೋಡ್ಬೇಕಾದ್ನೇ ಮತ್ತ ನಿಮ್ಮ ಅಪ್ಪ ಗೊತ್ತದೆ ಕೂಲಿ ಹೋಗ್ತಿ ಅಂತ ನೋಡ್ಕೊಂಬಲ್ಲೆ ಅಂದ್ಕೊತಾರೆ ಆಂಟಿ ಯಾರು ತಾನೇ ಕೂಲಿ ಹೋಗ್ತಾರ ಅಂದ್ರೆ ಎತ್ತೋಗಿ ಸಂತ ಆಗಲ್ಲ ಹೇಳು ಅಪ್ಪ ಏನು ಬಂದು ನೋಡ್ತಾರೆ ಇಲ್ಲೇನ ನನ್ನ ಕಷ್ಟ ಬೀಳ್ತು ಸುಖವಾಗಿ ದಿನ ಅಂತ ನಮ್ಮ ಅಪ್ಪ ಯಾರು ಬಂದು ನೋಡೋಂಗಿಲ್ಲಲ್ಲ ನೀನು ನಮ್ಮ ಅಮ್ಮಾಯಿನ ನಮ್ಮಅಮ್ಮಿ ಹೋಗಿ ಜೈಲ ಕುಕ್ಕೇ ಯಾವಾಗ ಬರ್ತಾರೋ ಇಲ್ವೋ ಬಿಡುಗಡೆ ಮಾಡ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ ಇನ್ನು ನಮ್ಮ ಅಣ್ಣಯ್ಯ ಏನು ನುಡ್ಕೋದಾಗೆ ಬೀಜಿ ನಮ್ಮ ಅಪ್ಪ ಇನ್ನೆಲ್ಲ ಸಿಗುತ್ತಾನೆ ನಾವೇ ಹೋಗಿ ಅಷ್ಟೇ ಅಮ್ಮ ನೀನು ಗಣಮನಿಗೆ ಮನೆಗೆ ಬರ್ರಿ ಅಂತ ನಿಮ್ಮ ಅಪ್ಪ ನಿಮ್ಮ ಮನೆಗೆ ಕರ್ಕೊಂಡ್ಬರೋದಲ್ವ ಬರ್ರಿ ಅಂತ ಒಂದ್ಸರಿ ಕರ್ಕೊಂಬರ್ಬೇಕು ಇವ್ರಿಗೂ ಭಯನೇ ಇರ್ತೈತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಅಪ್ಪ ಯಾರು ಬರ್ತಾರೆ ಅಂತಾನೆ ಒಂದ್ಸರಿ ಕರ್ಕೊಂಬಾ ಇಲ್ಲ ಫೋನ್ ಮಾಡಿ ಹೇಳು ಬರೋಣ ಅಂತಾನ ಹ್ಞೂ ನಾನು ಹಂಗೆ ಅಂದ್ಕೊಂತಿದ್ದೀನಿ ನಮ್ಮ ಅಪ್ಪಿಗೂ ನಮ್ಮ ಮನೆಗೂ ಏನೋ ಫೋನ್ ಮಾಡಿ ಹೇಳಿ ಬರೋಕೆ ಒಂದಿನ ಬಂದು ಹೋಗ್ತಾರೆ ಅವಾಗ ಇವ್ರಿಗೂ ಇವ್ರಿಗೊಂದಿಗೆ ಭಯ ಇರ್ತೈತೆ ಅಂತ ಏನು ಅಂದ್ಕೊಂತಾರೋ ಏನೋ ಅಂತ ಸ್ವಲ್ಪ ಭಯ ಇನ್ನು ಒಂದು ನೋಡ್ತನಾಥನೇ ಹೇಳ್ಕೊತಾರೆ ಇನ್ನಿಂಗ್ ಅಣ್ಣನ ಮನೆ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ಅಮ್ಮ ನಗಾದ್ರೆ ಹಾಂ ಬರೋಕೆ ಹೇಳು ಬಂದು ನೋಡ್ಕೊಂಡು ಹೋಗಲಿ ಅಂದರೆ ಯಾರು ಆಸರೆ ಇಲ್ಲ ಅಂದರೆ ಈಗ ಹಿಂಗೆ ಕಣ ಮಾ ಕೀಳ ನೋಡ್ತಾರೆ ಅತ್ತೆ ಆದರು ಏನನ ಮನೆ ಕಡೆ ಇದ್ದು ಅಪ್ಪ ಅಮ್ಮ ಒಂದು ಚೆನ್ನಾಗಿ ನೋಡ್ಕೊಂತಾರೆ ಬಂದು ಹೋಗ್ತಾ ಇದ್ದಾರೆ ಅಂದ್ರೆ ಭಯನೇ ಇರ್ತೈತೆ ಮನೆ ಕಡೆಗೆ ಯಾರು ಕಿವೆ ಹಾಕ್ಯಮಲ್ಲ ಅಂದ್ರೆ ಈಗ ಇನ್ನು ಮತ್ತೆ ಮೆರಿತಾರೆ ಮರಿತಾರೆ ಮನೆಗೆ ಹೋಗ್ಬೇಡ ಅದ್ಯಾಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಇದನ್ನ ಮಾಡ್ತಾರೆ ಅದಕ್ಕೇ ಅವಾಗವಾಗ ಅವ್ರನ್ನೂ ಹೇಳ್ಬೇಕು ಸರಿ ಆಂಟಿ ಆ ಥೇಳು ನಾನು ಯೋಚನೆ ಮಾಡಿ ಅಪ್ಪ ಅಣ್ಣಿಗೂ ಒಂದಿನ ಬಂದು ಹೋಗ್ರಿ ನಮ್ಮೂರು ಯಾವತ್ತೂ ನೋಡಿಲ್ಲ ನಮ್ಮ ಮನೆಯೂ ನೋಡಿಲ್ಲ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಹೇಳು ಹ್ಞೂ ಮಾಡು ಸರಿ ಆತೇ ನಾಳೆ ಅಪ್ಪನ ಅಡ್ಗೆ ಮಾಡಿಕೆ ಹೊರ್ಡು ನಾವು ಬಂದು ಕರ್ಕೊಂಡು ಹೋಗ್ತೀನಿ ಆತೇ ಹೇಳು ಆಂಟಿ ಅಪ್ಪನ ಕೆಲಸ ಮುಗಿಸ್ತೀನಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀನಿ ನಾನೇನು ಎಲ್ಲ ಮಾಡ್ಬೇಕಂತೇ ನಾನೇ ಇದು ಮಾಡಲ್ಲ ಸಾಯಂಕಾಲಕ್ಕೆ ಬಂದು ನೋಡ್ತೀನಿ ಮಾಡಿಲ್ಲ ಅಂದರೆ ಅವಾಗ ಆಯ್ತು ಅವ್ರ ಹೀಗೆ ಹ್ಞೂ ಆಮೇಲೆ ಕೇಳ್ತೀನಿ ಇವಾಗ ಮಾತಾಡಲ್ಲ ನಾಳೆ ರಾತ್ರಿ ಸಾಯಂಕಾಲಕ್ಕೆ ಬಂದು ಕೂಲಿಯಿಂದ ಬಂದು ನೋಡ್ತೀನಿ ಇದ್ದಿದ್ದು ಎಲ್ಲ ಬಿಟ್ಟಿದ್ದು ಬಿಟ್ಟಂಗೆ ಇದ್ರೆ ಆವಾಗ ಹೇಳ್ತೀನಿ ಏನು ದಬ್ಬಾ ಸಿಗೋ ಮನೆಗೆ ಅಂತ ಸರಿ ಆತೀಳಮ್ಮ ಹ್ಞೂ ನಾಳೆ ಮಾತಾಡಿಸ್ತೀನಿ ರೆಡಿಯಾಗಿ ರಾಟೊತ್ತಿಗೆ ಓದ್ತೀನಿ ಹೋಗೋಣ ನಿಮ್ಮತ್ತೆ ಹ್ಞೂ ಅವಾಗ ಮೊನ್ನೆ ನನ್ನ ಬೈಕ್ ಏನೋ ಇಪ್ಪಟ್ ನಮ್ಮ ಮನೆ ಕಡೆಗೆ ಬಾರೇ ಹಾಕಿ ಹಾಕಿದ್ಯಾ ನಮ್ಮ ಮನೆ ಕಳಿಕೆ ಅಂತ ನನ್ನ ನೋಡಿದ್ರೆ ಆಮೇಲೆ ಏನಿಲ್ಲ ಉರ್ಕೊಂಡು ತಿಂತಾಳಿ ಯಾಕೆ ಎದ್ಕೆ ಬೇಕು ಹೇಳ ಅಂತ ಏನಾದ್ರು ತೋ ಮಾಡಿದ್ರೆ ಎದ್ಕೆ ಬೇಕು ಆಯ್ ಹೇಳ್ತಾಳೆ ಯಾಕಾಗೂ ಅಂತ ಹಂಗಂತೆ ಹೇಳಿ ನಾವೇನು ಪಿಶಾಚಿಗಳೇ ನಮಗೇನು ಮನ್ಸಿರಲ್ಲೇ ಓ ನಾವೇನು ಒಂಟಿಯಾಗಿರಕ್ಕೆ ಅಂತ ಮಾತಾಡಿಸ್ದಂಗೆ ಮಾತಾಡಿಸಂಗೆ ಒಂಟಿಗೊಳ್ತಾರ ಇರ್ತಾರೆ ಅಂದ್ರೆ ನಾವು ಹಂಗೆ ಇರೋಕ್ಕಾಗುತ್ತೇನು ನಾವು ಅಕ್ಕಪಕ್ಕದವರು ಮಾತಾಡ್ಸಿಲ್ಲ ಅಂದ್ರೆ ನಾವು ಹಂಗೆ ಬಿಡ್ತೀವಿ ಅದಕ್ಕೆ ಬಡ ಹಾ ಹಿಂಗ ಯಾವಾಗ ಅತಗಾನು ಓದಾಗ ಹಂಗೆ ಮಾತಾಡ್ಸಿಲ್ಲ ನಾನು ಒಬ್ಬೇ ಆಗ್ಬಿಟ್ಟು ನೋಡು ಆತ ಹೋಗಂಗ ಹ್ಮ್ ಅದೇನ್ ಕೆಲಸ ಮಾಡಿ ಆಮೇಲೆ ಮತ್ತವರು ಬರ್ತಾರಲ್ಲ ಮನೆ ಕಡಿಕೆ ಅಪ್ಪ ಅಮ್ಮ ಅಂದು ಏನು ಸಪೋರ್ಟ್ ಇಲ್ಲ ಅಂತ ಅಂದ್ರೆ ಅತ್ತೆ ಆದವ್ರು ಎಷ್ಟು ಕೀಳಾಗಿ ನೋಡ್ತಾರೆ ಅದೇ ಅಪ್ಪ ಅಮ್ಮ ಮನೆಗ್ ಬಂದು ಹೋಗ್ತಾ ಇದ್ರೆ ಮುನಿದ್ ಭಯ ಇರ್ತೈತೆ ತೋರ್ ಮನೆಯವರು ಬರ್ತಾರೆ ಹೋಗ್ತಾರೆ ಅಂತ ನಮ್ಮಂಗೆ ತವರ್ ಮನೆಯವ್ರು ಯಾರು ಬರ್ಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಹಿಂಗೆ ಕೇಳುವಾಗ ನೋಡ್ತಾರೆ ಹೆಣ್ಮಕ್ಳು ಅಪ್ಪ ಫೋನ್ ಮಾಡಿ ಹೇಳ್ಬೇಕು ಒಂದ್ಸರಿ ಬರ್ರಿ ಅಂತ ಆವಾಗ ಅತ್ತೆ ರಿಯಾಕ್ಷನ್ ಅಂತ ನೋಡ್ಬೇಕು ನಾನು ಫೋನ್ ನಮ್ಮ ಮಾಡ ನಮ್ಮಅಪ್ಪರಿಗೆ ಒಂದಿನ ಬಂದು ಹೋಗ್ರಪ್ಪ ಅಂತ ಏನು ಮಾತಾಡುತ್ತೆ ನಾವು ಅತ್ತೆ ನೋಡಬೇಕು